हाँ स्टार्ट नमस्कार नावत कुणिगल पट्टण होता मतलब मैडम कुणिगल पट्टण के पट्टणी ऐन कुणिगल पुरसभे कटड़ उद्घाटने अंत एल पक्ष पक्ष सीरी रस्त अर्ध पार्श्व रस्त बंद मूवत आचरण माता विचार ना इन कुणिगल पोलिस पोलिस न्याय अथवा पोलिस न्याय अथवा जनप्रतिनिधि वो न्याय अल्वर मिनिस्टर बरतार ना पेंडल हाकी इन कार्यक्रम नाती मध्यान अस्ट मुगत कार्यक्रम अंत हेतर नू अदे मत पोलिस इतचे पोलिस आगेबू बेरे बेरे करोना बंद सदर्भली कानून बल आगेबू जनसामान्यवत रस्त ओडाड़ोदे मास्क नडदाड़ोदू कूड़ा कष्ट आगता बिगीत कानून रूपने रूप सदर्भली रीतिया रस्त तड़को अब मुख्यवा मिनिस्टर इो सण जनप्रतिनिधि मिनिस्टर बंद कार्यक्रम के बता पोलिस मुख्यवा पोलिस ऐनकू बेबल यहाँ नोड़ रस्ते तोर्सो कड़े रस्त मध्य भाग रस्ते अड्डल इवर कंडल हाँ वो रीतल यारू कौरू रीतल इवर वर्तारे अधिकार इे अधिकार इे कारण रीतिया वर्तने गल पोलिस जन इतने बंदर आज ना इवत गांधी जयंती कारण शांतियुत यारीगू कूड़ा तौंदे ಒಂದು ಅಹಿಂಸಾತ್ಮಕವಾದ ಮಾರ್ಗದಲ್ಲಿ ನಾವು ಇವತ್ತು ನಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಏನು ಸಾರ್ವಜನಿಕವಾಗಿ ಅಧಿಕಾರಿಗಳು ಅಧಿಕಾರ ಇರತಕ್ಕಂತ ಏನು ಈ ತರ ಜನಪ್ರತಿನಿಧಿಗಳು ಈ ರೀತಿಯಾಗಿ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅಧಿಕಾರವನ್ನು ದುರುಪಯೋಗ ಪಡೆದುಕೊಂಡು ಮಾಡಿಕೊಂಡು ಅವರಿಗೆ ಇರತಕ್ಕಂತ ಕಾನೂನುಗಳನ್ನು ಉಲ್ಲಂಘಿಸಿಕೊಂಡು ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ಸಮಾಜಕ್ಕೆ ಹೋಗುತ್ತೆ ಜನ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕಾನೂನುಗಳನ್ನು ಮತ್ತೆ ಹಾಗೆ ಏನು ರೀತಿ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅಂತಕಂತ ಇದು ಪ್ರಶ್ನೆ ಆಗುತ್ತೆ ಇದು ಕೇವಲ ಇಲ್ಲಿ ಅಡೆತಡೆ ಆಗಿ ಯಾರ್ಗೋ ಒಂದು ಜನಕ್ಕೆ ಅನುಕೂಲ ಅನಾನುಕೂಲ ಆಗ್ತಿದೆ ಅಂತಕಂತದ್ದು ಕೇವಲ ಅಷ್ಟೇ ಅಲ್ಲ ಆದರೆ ಜವಾಬ್ದಾರಿಯುತ ಜನಪ್ರತಿನಿಧಿಗಳು ಅಧಿಕಾರಿಗಳು ಇವತ್ತು ಯಾವ ರೀತಿಯಾಗಿ ನಡೆಕೊಂಡ್ತಾ ಇದ್ದಾರೆ ಈ ಸಮಾಜಕ್ಕೆ ಏನು ಸಂದೇಶವನ್ನು ಇವರು ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ಅಡ್ಡಲಾಗಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಏನಾಗಿದೆ ಇವರಿಗೆ ಇವತ್ತು ಕಾರ್ಯಕ್ರಮ ಮಾಡೋದಕ್ಕೆ ಬೇರೆ ಎಲ್ಲ ಜಾಗಗಳಿಲ್ಲ ಅಥವಾ ಕುಣಿಗಲಲ್ಲಿ ಏನು ಬೇರೆ ಕಾರ್ಯಕ್ರಮ ಮಾಡೋದಕ್ಕೆ ಬೇಕಾದಂತ ಜಾಗಗಳಿಲ್ಲ ಮೈದಾನಗಳಿಲ್ಲ ಯಾಕೆ ಇವರು ರಸ್ತೆಗೆ ಅಡ್ಡಲಾಗಿ ಇಲ್ಲೇ ಕಾರ್ಯಕ್ರಮವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅಂತಕಂತ ಪ್ರಶ್ನೆ ನಾವು ಮಾಡ್ತೀವಿ ನೋಡಿ ರಸ್ತೆ ಬಂದ್ ಮಾಡ್ಕೊಂಡಿದ್ದಾರೆ ಅಡ್ಡಲಾಗಿ ಸರಿಯಾಗಿ ಅಡ್ಡಲಾಗಿ ನಾವಿವತ್ತು ಈ ಕಾರ್ಯಕ್ರಮ ಇಲ್ಲಿ ಹತ್ರ ಇದು ಕೇಳಿಸಲ್ಲ ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಸ್ಥಳಕ್ಕೆ ಬಂದಿದ್ದೀವಿ ನಾನು ನಿನ್ನೆ ಕುಣಿಗಲ್ನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ರಾಜು ಅವರಿಗೆ ಹೇಳಿದ್ದೆ ನೀವು ಮಾತಾಡ್ತಾ ಇರತಕ್ಕಂಥದ್ದು ನೀವೇನು ಪರ್ಮಿಷನ್ನ ಕೊಟ್ಟು ಇವರಿಗೆ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀರಾ ಇದು ನಿಜವಾಗ್ಲೂ ಸರಿಯಾದ ಕ್ರಮ ಅಲ್ಲ ನೀವು ಆ ಕಾರ್ಯಕ್ರಮವನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಆ ಟೆಂಟನ್ನ ಬೇರೆ ಕಡೆ ಹಾಕಬೇಕು ಅಂತ ಹೇಳಿ ನಾವು ಅವರಿಗೆ ನಿನ್ನೆ ಕೂಡ ನಾನು ಹೇಳ್ಕೊಂಡಿದ್ದೆ ಆದರೆ ಅವರು ನನ್ನ ಮಾತನ್ನು ಅದೆಷ್ಟು ಕೇಳಿಸ್ಕೊಂಡ್ರು ಅಥವಾ ಎಷ್ಟು ಅದನ್ನು ಏನು ಕಾರ್ಯರೂಪಕ್ಕೆ ತಂದ್ರು ಅಂತಕಂತದ್ದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಕಾನೂನು ಸಚಿವರು ಮಿನಿಸ್ಟರ್ಗಳು ಬರ್ತಾರಂತೆ ಆಮೇಲೆ ಶಿಕ್ಷಣ ಸಚಿವರು ನಾಗೇಶ್ ಅವರು ಇದಕ್ಕೆ ಬರ್ತಾರಂತೆ ಇವರು ಈ ರೀತಿಯಾಗಿ ಕಾನೂನನ್ನ ರೂಪಿಸತಕ್ಕಂತ ಸಚಿವರುಗಳು ಶಿಕ್ಷಣ ಸಚಿವರು ಕಾನೂನು ಸಚಿವರುಗಳು ಬಂದು ಈ ರೀತಿಯಾಗಿ ರಸ್ತೆಗೆ ಅಡ್ಡಲಾಗಿ ಏನು ಪ್ರವಚನವನ್ನ ಕೊಡ್ತಾರೆ ಕಾನೂನನ್ನ ಉಲ್ಲಂಘನೆ ಮಾಡ್ಕೊಂಡು ಈ ರೀತಿಯಾಗಿ ಕಾನೂನುಗಳನ್ನ ಉಲ್ಲಂಘಿಸಿ ಯಾವ ರೀತಿಯ ಪ್ರವಚನಗಳನ್ನು ಇವರು ಇವತ್ತು ಕೊಡೋದಿಕ್ಕೆ ರಾಜಕಾರಣಿಗಳು ಇಲ್ಲಿ ಬರ್ತಾ ಇದ್ದಾರೆ ಅಂತಕಂತ ಜನ ಅರ್ಥ ಮಾಡ್ಕೋಬೇಕು ಕುಣಿಗಲ್ನಲ್ಲಿ ಇವತ್ತು ಮೂರು ಪಕ್ಷಗಳು ಒಂದು ರೀತಿಯಲ್ಲಿ ಈ ರೀತಿ
ಹತ್ರ ಆಡ್ತಾರೆ. ನಾವು ಇಲ್ಲಿ ಕಾಯ್ತೀವಿ ಮಿನಿಸ್ಟರ್ ಬರತಕ್ಕ ಕಾದು ಅವರಿಗೆ ಏನು ಇದು ನೀವು ಮಾಡ್ತಾ ಇರೋದು ಸರಿ ಅನ್ಸಿದ್ಯಾ, ಕುಣಿಗಲ್ ಪೊಲೀಸರಿಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಸರಿ ಅನ್ಸಿದ್ಯಾ ಅಂತ ಪೊಲೀಸರನ್ನ ಕೇಳಬೇಕು. ಯಾಕೆಂತ ಅಂದ್ರೆ ಸಾಮಾನ್ಯ ಜನರಿಗೆ ಆದ್ರೆ ಒಂದು ನ್ಯಾಯ ಪೊಲೀಸರ ದೃಷ್ಟಿನಲ್ಲಿ, ಆದ್ರೆ ಇಲ್ಲಿ ಈ ರೀತಿಯ ಜನಪ್ರತಿನಿಧಿಗಳಿಗೆ ಅಥವಾ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಇನ್ನೊಂದು ನ್ಯಾಯ ಅಂತ ಆದ್ರೆ ಇವತ್ತು ಗಾಂಧೀಜಿ ಅವರ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಗಾಂಧೀಜಿ ಅವರ ಜಯಂತಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಗಾಂಧೀಜಿ ಅವರು ಈ ತರದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದು ಜನರಿಗೊಂದು ಇನ್ನೊಬ್ಬರಿಗೊಂದು ಅಧಿಕಾರ ಇರೋರಿಗೊಂದು ಜನಸಾಮಾನ್ಯರಿಗೊಂದು ಈ ರೀತಿಯಾದ ಕಾನೂನನ್ನ ಮಾಡೋದಕ್ಕೋಸ್ಕರ ಏನು ಗಾಂಧೀಜಿ ಅವರು ಹೋರಾಟ ಮಾಡಿದ್ರು ಅಂತಕ್ಕಂಥದ್ದು ನಾವು ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ನೋಡೋಣ ಏನಾಗುತ್ತೆ. ನಾವು ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಇಲ್ಲೇ ನಿಂತಿರ್ತೀವಿ. ಅದೇ ಅವ್ರು ಯಾರು ಮಿನಿಸ್ಟರ್ ಬಂದಾಗ ಅವ್ರಿಗೆ ಪ್ರಶ್ನೆ ಮಾಡ್ತೀವಿ. ನೋಡಿ ಕಾನೂನು ಸಚಿವರೇ, ನೀವೇ ಕಾನೂನು ಹೇಳಿ, ಕಾನೂನು ಏನು ಹೇಳುತ್ತೆ, ಬೇರೆಯವ್ರಿಗೊಂದು ಇನ್ನೊಬ್ರಿಗೊಂದು ಕಾನೂನು ಹೇಳುತ್ತಾ ಅಂತಕ್ಕಂಥದ್ದು ನಾವು ಅವ್ರಿಗೆ ಪ್ರಶ್ನೆ ಮಾಡ್ತೀವಿ. ಯಾಕೆಂದ್ರೆ ಇದು ಇಲ್ಲಿಗೆ ಬಿಟ್ಟರೆ ಯಾರೂ ಪ್ರಶ್ನೆಯನ್ನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಅವರು ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥ ಕೆಲಸವನ್ನ ಹೇರಳವಾಗಿ ಯಥೇಚ್ಛಾಗಿ ಮಾಡ್ತಾ ಹೋಗ್ತಾರೆ. ಇದು ಯಾವ ರೀತಿಯ ಒಂದು ಸಮಾಜವನ್ನ ಸೃಷ್ಟಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಒಂದು ಆತಂಕ ನಮ್ಮಲ್ಲಿ ಇವತ್ತು ಕಾಡ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇವತ್ತು ಇದನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ಬಂದಿದ್ದೀವಿ. ಮಿನಿಸ್ಟರ್ ಬರೋ ತನಕ ಕಾಯ್ತೀವಿ. ಅಲ್ಲಿ ತನಕ ರಮೇಶ್ ಅವರು ಒಂದಷ್ಟು ಮಾತನ್ನ ಈ ಕುರಿತು ಅವರು ಒಂದಷ್ಟು ಮಾತನ್ನ ಆಡಬೇಕು ಅಂತ ಕೇಳ್ಕೊತೀನಿ. ಆತ್ಮೀಯರೇ, ಸಾಮಾಜಿಕ ಜಾಲತಾಣದ ಮತ್ತು ಸಂವಿಧಾನ ಬದ್ಧವಾದಂಥ ಹೋರಾಟ ನಡೆಸ್ತಿರ್ತಕ್ಕಂಥ ಹಲವಾರು ರಾಜ್ಯದ ಹಿರಿಯ ಮುಖಂಡರೇ, ಮತ್ತು ಇವತ್ತು ಏನು ಗಾಂಧಿ ಜಯಂತಿ ಈ ಕಾರ್ಯಕ್ರಮ, ಇವತ್ತು ಗಾಂಧೀಜಿಯವರು ಹುಟ್ಟಿದಂಥ ದಿನ. ಆದರೆ ಗಾಂಧೀಜಿಯವರು ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು ಅದರಿಂದ ಸಂಪೂರ್ಣವತ್ತು ನಿರ್ಲಕ್ಷ್ಯತೆಯನ್ನು ಇವತ್ತು ಈ ಸಭೆ ಮಾಡೋದ್ರ ಮೂಲಕ, ಈ ರೀತಿಯ ಅಕ್ರಮವನ್ನು ಮಾಡೋದ್ರ ಮೂಲಕ ಇವರು ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಅಕ್ರಮವಾಗಿ ಮಾಡ್ತಿರ್ತಕ್ಕಂಥ ರಸ್ತೆಯನ್ನು ಒತ್ತುವರಿ ಮಾಡಿಕೊಳ್ಳೋದಕ್ಕೆ ಇವರಿಗೆ ಯಾವ ಅನುಮತಿ ಯಾವ ಸಂವಿಧಾನದಲ್ಲಿ ಇದೆ? ಇದು ಕೂಡ ನಾವು ಸಾಮಾಜಿಕ ಜನರಿಗೋಸ್ಕರ ಮಾಡ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳಿಗೆ ಒಂದು ಧ್ವನಿವರ್ಧಕ ಆಗ್ಬೋದು ಅಥವಾ ಇನ್ನೊಂದು ಯಾವುದೇ ರೀತಿಯಾದಂಥ ಪೂರ್ವಾನುಮತಿ ಕೇಳಿದ್ರು ಕೂಡ ನಿರಾಕರಿಸತಕ್ಕಂಥ ಈ ಪೊಲೀಸ್ ಅಧಿಕಾರಿಗಳು ಇವತ್ತು ಅದು ಯಾವ ರೀತಿಯಲ್ಲಿ ರಸ್ತೆ ಮಧ್ಯದಲ್ಲಿ ಹಾಕಲಿಕ್ಕೆ ಯಾವ ಸಂವಿಧಾನದಲ್ಲಿ ಇತ್ತು ನಿಮ್ಗೆ ಅನುಮತಿ ಕೊಡಲಿಕ್ಕೆ ಅಥವಾ ಅನುಮತಿ ಕೊಟ್ಟಿಲ್ಲ ನೀವು ಆಗ್ಬೋದು. ಆದ್ಮೇಲೆ ಯಾಕೆ ಇನ್ನೂ ಶಿಸ್ತು ಕ್ರಮ ತಗೊಂಡಿಲ್ಲ ನೀವು? ಅವ್ರಿಗೆ ಸೆಕ್ಯೂರಿಟಿಯಾಗಿ ಯಾಕೆ ನಿಂತಿದ್ದೀರಿ? ನಿಮ್ಗೆ ಎಲ್ಲಿದೆ ಅನುಮತಿ? ನಿಮ್ಗೆ ಯಾವ
ಹೋರಾಟಗಾರರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಯಾವ ಕಾರಣಕ್ಕೂ ನೀವು ನಮ್ಮನ್ನು ಬಿಟ್ಟುಕೊಡಲಿಲ್ಲ ನಾವು ಸಂವಿಧಾನ ಬದ್ಧವಾಗಿ ಪುನರುಚ್ಚಾರವಾಗಿ ಮಾಡುತ್ತೇವೆ ಕಾರ್ಯಕ್ರಮನ ಮಾಡಿದಿವೆ ನಾವು ಪ್ರಶ್ನಿಸುವಂತ ಹಕ್ಕು ನಮಗೆ ಇದೆ ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ನಿಂತಿದ್ದೀವಿ ನಾವು ಆ ಕೆಲಸವನ್ನ ನಾವು ಮುಂದುವರಿಸುತ್ತೀವಿ ಅಂತ ಹೇಳಿಬಿಟ್ಟು ಹೇಳ್ತಾ ಮತ್ತೆ ನಮ್ಮ ಶ್ರೀನಿವಾಸ್ ಅವರು ಕರ್ನಾಟಕ ರಾಷ್ಟ್ರ ಸಮಿತಿಯ ಕುಣಿಗಲ್ ತಾಲೂಕಿನ ಸಂಚಾಲಕರು ಅವರು ಮಾತಾಡ್ತಾರೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಗಾಂಧಿ ಜಯಂತಿ ಈ ವಿಶ್ವದ ಮಹಾನ್ ಸಂತನ ದಿನಾಚರಣೆ ಇವತ್ತು ವಿಶ್ವದ ಮಹಾನ್ ಸಂತನ ಎಲ್ಲಾ ಆದರ್ಶಗಳನ್ನು ಗಾಳಿಗೆ ತೂರಿ ಈ ಭ್ರಷ್ಟ ವ್ಯವಸ್ಥೆ ಅದು ಪೊಲೀಸ್ ಇಲಾಖೆ ಆಗಬಹುದು ರಾಜ್ಯಾಂಗ ಆಗಬಹುದು ನ್ಯಾಯಾಂಗ ಆಗಬಹುದು ಕಾರ್ಯಾಂಗ ಆಗಬಹುದು ಎಲ್ಲವೂ ನೆಲಸಮಾಗಿದೆ ಇಂತ ನೆಲಸಮಾಗಿರೋ ಈ ವ್ಯವಸ್ಥೆಯಲ್ಲಿ ನಾನು ಇಂದ್ರ ಚಂದ್ರ ಅವು ಇವು ಅಂತ ಹಾಕೊಂಡು ಸೇಬ್ನರ ಹಾಕೊಂಡು ಊನರ ಹಾಕೊಂಡು ಮೆರೆಸ್ಕೊಳ್ಳೋ ಹಿಂಬಾಲಕರು ಅವರಿಗೆ ಬುದ್ಧಿ ಬರೋವರೆಗೂ ಇಂಥ ಕಾರ್ಯಗಳು ನಿಲ್ಲಲ್ಲ ಸಂವಿಧಾನ ಏನ್ರಿ ಹೇಳುತ್ತೆ ಜನರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ರಾಜಕಾರಣಿಗಳಿಗೊಂದು ನ್ಯಾಯ ಪೊಲೀಸ್ ಅಧಿಕಾರಿಗಳಿಗೊಂದು ನ್ಯಾಯ ಅಂತ ಏನಾದರೂ ಇದೆಯಾ ಕಾನೂನಿನಲ್ಲಿ ಎಲ್ಲರೂ ಒಂದೇ ಇದನ್ನ ಪ್ರಶ್ನಿಸುವವರ ಸಂಖ್ಯೆ ಜಾಸ್ತಿ ಆದಷ್ಟು ಈ ಒಂಥರ ಹಣ ಹಾಕಿ ಹಣ ತೆಗೆಯುವ ಈ ರಾಜಕಾರಣಗಳ ಕೊನೆಯಾಗದ ಹೊರತು ಜನಸಾಮಾನ್ಯರ ಬದುಕು ಯಾವತ್ತೂ ಸುಧಾರಣೆ ಆಗಲ್ಲ ಸ್ನೇಹಿತರೆ ಎಚ್ಚರ್ಕೊಳ್ಳಿ ಯಾವತ್ತೂ ಈ ಹಣ ಎಂಡ ಹಂಚಿ ಓಟು ಪಡೆಯುವಂಥ ರಾಜಕಾರಣಿ ವ್ಯಭಿಚಾರಿ ಆಗಿರ್ತಾನೆ ಅಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ನೋಡಿ ನಾವು ಶಾಂತಿಯುತವಾಗಿ ಒಂದು ಪ್ರತಿಭಟನೆ ಮಾಡೋಕ್ಕೋದ್ರೆ ಒಂದು ಗಮನನೆ ಕೊಡಲ್ಲ ಕವಡೆ ಕಿಮ್ಮತ್ತಿಲ್ಲ ಇವತ್ತು ಒಂದು ನ್ಯಾಷನಲ್ ಹೈವೇನ ಬಂದ್ ಮಾಡಿ ಸಂವಿಧಾನದ ಎಲ್ಲ ಆಶಯಗಳನ್ನ ಗಾಳಿಗೆ ತೂರಿ ಇವರು ಮಾಡ್ತಾರೆ ಅಂದ್ರೆ ಇವರಿಗೆ ಇನ್ಯಾವ ನೈತಿಕತೆ ಇದೆ ಸ್ವಾಮಿ ನೀವು ಇಂಥವ್ರಿಗೆ ಹೋಗಿ ಜೈ ಜೈ ಅಂತಿರಲ್ಲ ಸ್ವಾಮಿ ಪ್ರಶ್ನಿಸುವವರ ಮನೋಭಾವ ಜಾಸ್ತಿ ಆಗುತ್ತೆ ಹೊರತು ಕಾಲ ಬದಲಾಗುತ್ತೆ ಸ್ವಾಮಿ ಕಾಲ ಬದಲಾಗುತ್ತೆ ಸಂವಿಧಾನ ಗ್ರೇಟ್ ನೀವು ಗ್ರೇಟ್ ಅನ್ನೋದನ್ನ ಜನ ಕೇಳ್ತಾರೆ ಎಚ್ಚೆತ್ಕೋತಾರೆ ಜನ ಒಂದಲ್ಲ ಒಂದಿನ ಚೀಟು ಅಂತ ಉಗಿತಾರೆ ಈ ತರ ನಮಗೆ ಒಂಥರ ಆವೇಶ ಬರುತ್ತೆ ಈ ವ್ಯವಸ್ಥೆ ನೋಡಿ ಮಾತು ಎಲ್ಲರಿಗೂ ಹೋಗುತ್ತೆ ಆದರೆ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಕೆ ಬಂದಿದ್ದೀವಿ ಆದ್ದರಿಂದ ಶಾಂತಿಯುತವಾಗಿ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ನಂತರ ಬಂದಿದ್ದೇವೆ ನಾವು ಇವತ್ತು ಏನು ಇವರು ಈ ರೀತಿಯಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಡು ರಸ್ತೆಯನ್ನು ಅಡ್ಡ ಹಾಕ್ಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದನ್ನು ವಿರೋಧಿಸಿ ನಾವಿಲ್ಲಿ ಬಂದಿದ್ದೀವಿ ನಾವು ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಗಾಂಧಿ ದಿನಾಚರಣೆ ಆಗಿರೋದ್ರಿಂದ ಯಾರಿಗೂ ತೊಂದರೆ ಕೊಡೋದಕ್ಕೆ ಗಾಂಧಿ ಆಶಯದಲ್ಲಿ ಮತ್ತು ಗಾಂಧಿಯ ಏನು ನಡವಳಿಕೆಯಲ್ಲಿ ನಾವು ನಡಿಬೇಕು ಅವರ ಆದರ್ಶದಲ್ಲಿ ನಡಿಬೇಕು ಅಂತ ಅಂದ್ಕೊಂಡ್ರು ಹಾಗಾಗಿ ಯಾವುದೇ ರೀತಿಯ ಒಂದು ಹಿಂಸಾತ್ಮಕ ಮಾರ್ಗ ಅಥವಾ ಶಾಂತಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಆದರೆ ನಾವು ಇವತ್ತು ಇಲ್ಲಿ ಇರ್ತೀವಿ ಆದರೆ ಒಂದಷ್ಟು ಜನ ಈಗಾಗಲೇ ನೂರಾರು ಜನ ಪೊಲೀಸರು ಶಾಸಕರು ಸೇರಿದಂಗೆ ನೂರಾರು ಜನ ಪೊಲೀಸರು ಬಂದಿದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ಉಚ್ಚಾರ ನಾವು ನ್ಯಾಯ ಕೇಳ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಧ್ವನಿಯನ್ನೇ ಅಡಗಿಸ್ತಕ್ಕಂಥ ನಮ್ಮ ಮೇಲೆ ಕೇಸ್ಗಳನ್ನ ಹಾಕ್ತಕ್ಕಂಥ ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನ ಬಿಟ್ಟು ಮಾಡ್ತಕ್ಕಂಥದ್ದು ಮತ್ತು ನಮ್ಮನ್ನು ಠಾಣೆಗೆ ಎಳ್ಕೊಂಡು ಹೋಗಿ ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸ ಕೂಡ ಇಲ್ಲಿ ನಡಿಬೋದು ಆದರೆ ಇದೆಲ್ಲವನ್ನು ನಾವು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಇವರು ಉಪಟಳ ಮುಂದುವರಿಯುತ್ತೆ ಯಾರೂ ಕೇಳೋರಿಲ್ಲ ಅಂತಂದರೆ ಇವರು ಇನ್ನೊಂದೊಂದು ಜಾಸ್ತಿ ಮಾಡ್ತಾ ಹೋಗ್ತಾರೆ ಇದನ್ನು ಅದಾಗಿ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾವು ಇಳಿದೀವಿ ಏನಾಗುತ್ತೆ ನಾವು ಮಿನಿಸ್ಟರ್ ಬರ್ತಾರೆ ಅವ್ರನ್ನ
ಮಾಡಲಿಕ್ಕೆ ನಿಂತಿದ್ದೀವಿ. ನಿಮಗೆ ಏನಾಗುತ್ತೆ ಮುಂದಿದ್ದು ಅಂತಕ್ಕಂಥದ್ದನ್ನು ನಾವು ಅಪ್ಡೇಟ್ ಮಾಡ್ತೀವಿ. ನೋಡ್ತಾ ಇರಿ, ಕರ್ನಾಟಕ ಆಡಳಿತ ಸಮಿತಿ ಪಕ್ಷವನ್ನು ಬೆಂಬಲಿಸಿ ನಮ್ಮ ಹೋರಾಟಗಳು ನಿಮಗೆ ಇಷ್ಟ ಅಂತ ಅನಿಸಿದ್ರೆ ನಮ್ಮ ಜೊತೆ ಸೇರ್ಕೊಳ್ಳಿ, ಪಾಲ್ಗೊಳ್ಳಿ. ಮುಂದಿನ ದಿನಗಳಿಂದ ಅನ್ಯಾಯ ದೌರ್ಜನ್ಯಗಳನ್ನು ಅಕ್ರಮಗಳನ್ನು ನಾವು ಮಟ್ಟ ಹಾಕೋದಕ್ಕೆ ಹೆಚ್ಚಿನ ಶಕ್ತಿನಲ್ಲಿ ಹೋರಾಟವನ್ನು ಮಾಡಬೇಕು.